ಅದು ಸಿಖ್ಖರ ನಾಡು ಪಂಜಾಬ್ನ ಅಮೃತಸರದಲ್ಲಿ ನಡೆದು ಹೋದ ಭೀಕರ ಮಾರಣ ಹೋಮ. 1919 ಏಪ್ರಿಲ್ 13 ಭಾನುವಾರ ಅವತ್ತು ಸಿಖ್ಖರ ಪಾಲಿನ ಯುಗಾದಿ ಬೈಸಾಖಿ ಹಬ್ಬ. ಹೊಸ ವರ್ಷ ಆಚರಿಸಲು ಸಾವಿರಾರು ಜನ ಅಮೃತಸರದ ಜಲಿಯನ್ ವಾಲ್ಬಾಗ್ ಉದ್ಯಾನದಲ್ಲಿ ಸೇರಿದರು. 6-7 ಎಕರೆ ವಿಸ್ತೀರ್ಣದ ಪ್ರದೇಶದ ಅತಿದೊಡ್ಡ ಪಾರ್ಕ್ ಅದಾಗಿತ್ತು. ಮಕ್ಕಳು, ಹೆಂಗಸರು, ವಯೋವೃದ್ಧರು, ಯುವಕರು ಎಂಬಂತೆ ಎಲ್ಲರೂ ಬೈಸಾಖಿ ಹಬ್ಬದ ಸಂಭ್ರಮದಲ್ಲಿದ್ದರು. ಸ್ನೇಹಿತರೆ, ಬೈಸಾಖಿ ಹಬ್ಬ ಸಿಖ್ಖರ ಸಂಭ್ರಮಿಸುವ ಹಬ್ಬಗಳಲ್ಲೊಂದು. ನಮ್ಮಲ್ಲಿ ಸಂಕ್ರಾಂತಿ ಹಬ್ಬ ಹೇಗೋ ಹಾಗೆ ಸಿಖ್ಖರಲ್ಲಿ ಬೈಸಾಖಿ ಹಬ್ಬವನ್ನು ಕೂಡ ಅದೇ ರೀತಿ ಆಚರಿಸುತ್ತಾರೆ. ಬೈಸಾಖಿ ಹಬ್ಬದ ನಂತರ ಗೋಧಿ ಕಟಾವು ಅಲ್ಲಿನ ಸಂಪ್ರದಾಯ. ಈ ಹಬ್ಬಕ್ಕೆ ಚಾರಿತ್ರಿಕ ಮಹತ್ವವೂ ಇದೆ. ಸಿಖ್ಖರ ಗುರು 10ನೇ ಗುರು ಗೋವಿಂದ್ ಸಿಂಗ್ ಖಾಲ್ಸಾ ಪಂಥವನ್ನು ಏಪ್ರಿಲ್ 13, 1699 ಸ್ಥಾಪಿಸಿರುತ್ತಾರೆ. ಸಂಪ್ರದಾಯಸ್ಥರಿಗೆ ಅದೇ ಸುಗ್ಗಿ ಹಬ್ಬ. ಹಾಗೆ ಹೊಸ ವರ್ಷವೂ ಅದೇ ದಿನ ಆರಂಭವಾಗುತ್ತದೆ. ಬೇವು ಬೆಲ್ಲ ತಿಂದು ಹಬ್ಬದಾಚರಣೆಯ ಸಂಭ್ರಮದಲ್ಲಿದ್ದ ಸಿಖ್ಖರಿಗೆ ಯಮಕಿಂಕರನಂತೆ ಬಂದು ಸಿಖ್ಖರ ಮೇಲೆ ನರಮೇಧ ನಡೆಸಿ ಇತಿಹಾಸದ ಪುಟಗಳಲ್ಲಿ ಆ ದಿನ ಬೇವಿನಷ್ಟೇ ಕೈಯಾಗಿ ಉಳಿದಿದೆ. ಅಂದು ಯಮಕಿಂಕರನಂತೆ ಬಂದವನು ಬ್ರಿಟಿಷ್ ಅಧಿಕಾರಿ ಜನರಲ್ ಡಯ್ಯರ್. ಅಂದು ಸಿಖ್ಖರು ಹಬ್ಬದಾಚರಣೆಯಲ್ಲಿ ತೊಡಗಿಕೊಂಡು ಪುರುಷರು, ಮಹಿಳೆಯರು, ಮಕ್ಕಳು, ವೃದ್ಧರು ಹೀಗೆ ಸಾವಿರಾರು ಜನರು ಪಂಜಾಬಿನ ಅಮೃತಸರದ ಜಲಿಯನ್ ವಾಲ್ಬಾಗ್ ಎಂಬ ಉದ್ಯಾನದಲ್ಲಿ ಬ್ರಿಟಿಷರ ವಿರುದ್ಧ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುತ್ತಿದ್ದರು. ಸ್ನೇಹಿತರೆ, ಈ ಉದ್ಯಾನವನಕ್ಕೆ ಒಂದೇ ಪ್ರವೇಶ ದ್ವಾರವಿದ್ದು ಸುತ್ತಲೂ ಎತ್ತರದ ಗೋಡೆಗಳಿದ್ದವು. ಒಂದು ರೀತಿಯಲ್ಲಿ ಇದನ್ನು ಹೇಳುವುದಾದರೆ ಚಿಕ್ಕ ಬಾಗಿಲಿನ ಒಳಗೆ ವಿಸ್ತಾರವಾದ ಒಳಾಂಗಣ ಪಂಜರದಂತಿತ್ತು. ಅಲ್ಲಿಗೆ ಬಂದ ಬ್ರಿಟಿಷ್ ಅಧಿಕಾರಿ ಜನರಲ್ ಡಯರ್ ಉದ್ಯಾನಕ್ಕೆ ಸರಿಸುಮಾರು 90 ಜನರ ಸೇನೆಯನ್ನು ನುಗ್ಗಿಸಿ ಪ್ರವೇಶ ದ್ವಾರವನ್ನು ಮುಚ್ಚಿ ಗುಂಡು ಹಾರಿಸಲು ಆದೇಶಿಸಿದ್ದ. ಅಷ್ಟೇ, ಸ್ವಾತಂತ್ರ್ಯದ ಕನಸಿನಲ್ಲಿ ಹಾರಾಡುತ್ತಿದ್ದ ಮುಗ್ಧ ಅಮಾಯಕರ ನರಮೇಧ ನಡೆದೇ ಹೋಯಿತು. 150 ಅಡಿಗೂ ಕಡಿಮೆ ಅಂತರದಲ್ಲಿ ನಿಂತಿದ್ದ ಡಯರ್ನ ಸೇನೆ 0.303 ರೈಫಲ್ಗಳಿಂದ 10 ನಿಮಿಷದಲ್ಲಿ 1650ಕ್ಕೂ ಹೆಚ್ಚು ಬುಲೆಟ್ಗಳನ್ನು ಹಾರಿಸಿ ಸಾವಿರಾರು ಮಂದಿಯನ್ನು ಹತ್ಯೆ ಮಾಡಿತು. ಸರಿಸುಮಾರು 1500ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದರು. ಬ್ರಿಟಿಷರ ಅಂಕಿಅಂಶದಲ್ಲಿ ಸತ್ತವರ ಸಂಖ್ಯೆ ಕೇವಲ 379, ಆದರೆ ಅಂದಿನ ಪ್ರತ್ಯಕ್ಷಗಳು ಹೇಳುವ ಪ್ರಕಾರ 1000ಕ್ಕೂ ಹೆಚ್ಚು ಜನರ ಹತ್ಯೆಯಾಗಿವೆ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಈ ಘಟನೆಗೆ ಮೂಲ ಕಾರಣವೇನು? ಸಿಖ್ಖರ ಮೇಲೆ ಈ ರೀತಿ ಏಕಾಏಕಿ ದಾಳಿ ಮಾಡಲು ಕಾರಣವೇನು ಎಂಬುದನ್ನು ಹುಡುಕುತ್ತಾ ಹೋದರೆ ಅದು ಸ್ವಾತಂತ್ರ್ಯ ಹೋರಾಟಗಾರರನ್ನು ಅಡಗಿಸಲು ಬ್ರಿಟಿಷರು ತಂದ ಮಸೂದೆ. ಪಂಜಾಬಿನಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಮೈಕಲ್ನ ದಬ್ಬಾಳಿಕೆಯು ಮಿತಿ ಮೀರಿತ್ತು. ನಾಗರಿಕ ಹಕ್ಕುಗಳ ನಿರಾಕರಣೆಯಿಂದ ಅಲ್ಲಿನ ಜನ ರೋಸಿ ಹೋಗಿದ್ದರು. 1918 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಿಶೇಷ ಅಧಿವೇಶನ ಮುಂಬೈನಲ್ಲಿ ನಡೆದಿತ್ತು. ಅಲ್ಲಿಗೆ ಬಂದ ಪಂಜಾಬಿನ ಪ್ರತಿನಿಧಿಗಳು ತಮ್ಮ ನೋವನ್ನು ವೇದಿಕೆ ಮೇಲೆ ತೋಡಿಕೊಂಡು ಒಡಲು ಜ್ವಾಲಾಮುಖಿಯನ್ನು ತುಂಬಿಕೊಂಡಿದೆ, ಬ್ರಿಟಿಷರ ಹಿಂಸಾಡಳಿತದ ವಿರುದ್ಧ ಅದು ಯಾವ ಕ್ಷಣದಲ್ಲಾದರೂ ಸ್ಫೋಟಿಸಬಹುದು ಎಂದಿದ್ದರು. ಅವರ ಅಂತರಾಳದ ಸಿಟ್ಟು ಜ್ವಾಲಾಮುಖಿಗೆ ಸ್ಫೋಟಗೊಳ್ಳಲು ಅದೇ ಸಂದರ್ಭದಲ್ಲಿ ಜಾರಿಗೆ ತಂದಿದ್ದ ಮಸೂದೆ ರೌಲತ್ ಕಾಯ್ದೆ ಭೂಮಿಕೆಯಾಯಿತು. ಸ್ನೇಹಿತರೆ, ಈ ರೌಲತ್ ಮಸೂದೆ ಎಂದರೆ ಬ್ರಿಟಿಷ್ ಸರ್ಕಾರದ ವಿರುದ್ಧ ಸಿಡಿದೇಳುವ ಅಥವಾ ಸಿಡಿದೇಳಲು ಸಹಕಾರ ಮಾಡುವವರಿಗೆ ಯಾವ ವಾರೆಂಟ್ ಹಾಗೂ ಕೋರ್ಟಿನ ಮಧ್ಯಸ್ಥಿಕೆ ಇಲ್ಲದೆ ನೇರವಾಗಿ ಶಿಕ್ಷೆ ವಿಧಿಸಬಹುದಾದ ಅನುಕೂಲಗಳನ್ನು ಬ್ರಿಟಿಷ್ ಅಧಿಕಾರಿ ವರ್ಗದವರಿಗೆ ಕಲ್ಪಿಸಿಕೊಡಲಾಯಿತು. ಬಂಧಿತರಾದ ಹೋರಾಟಗಾರರಿಗೆ ನ್ಯಾಯಾಲಯದ ಪ್ರಕ್ರಿಯೆಗಳ ಮೂಲಕ ಶಿಕ್ಷೆಗೆ ಒಳಗಾಗುವ ಸಂದರ್ಭದಲ್ಲಿ ಬಂಧಿತರ ಆಪಾದನೆಗೆ ಒದಗಿಸಿದ ಪುರಾವೆಗಳನ್ನು ಬಂಧಿತರ ಅರಿವಿಗೆ ಬಾರದಂತೆ ತಡೆಯಲಾಗುತ್ತಿತ್ತು. ಆಪಾದಿತರನ್ನು ಬಿಡುಗಡೆ ಮಾಡುವಾಗ ಭದ್ರತಾ ಪತ್ರಗಳನ್ನು ಸಲ್ಲಿಸಬೇಕಾಗಿತ್ತು ಮತ್ತು ಬಿಡುಗಡೆ ಆದ ನಂತರ ಯಾವುದೇ ರಾಜಕೀಯ, ಶೈಕ್ಷಣಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸದಂತೆ ನಿರ್ಬಂಧ ಹೇರಲಾಗುತ್ತಿತ್ತು. ರೌಲತ್ ಕಾಯ್ದೆ ನಿಷೇಧಕ್ಕೆ ಒತ್ತಾಯಿಸಿ ಏಪ್ರಿಲ್ 6, 1919 ಪಂಜಾಬಿನ ಪ್ರಮುಖ ಪಟ್ಟಣಗಳಲ್ಲಿ ಪ್ರತಿಭಟನೆಗಳು ಜರುಗಿದವು. ಈ ಕಾಯ್ದೆ ವಿರೋಧಿಸಿ ಚಳುವಳಿ ರೂಪಿಸಿದ ನೇತಾರರಿಬ್ಬರನ್ನು ಅಮೃತಸರದಿಂದ ಗಡೀಪಾರು ಮಾಡಲಾಗಿದೆ ಎಂದು ಸ್ಥಳೀಯ ಆಡಳಿತ ಆದೇಶ ನೀಡಿತು. ಈ ಆದೇಶದ ವಿರುದ್ಧ ಜನರು ಮತ್ತಷ್ಟು ಆಕ್ರೋಶಗೊಂಡು ಬ್ರಿಟಿಷರ ಮೇಲೆ ಮುಗಿಬೀಳಲು ಆರಂಭಿಸಿದರು. ಕ್ರೋಧಗೊಂಡ ಹೋರಾಟಗಾರರ ಹೊಡೆತಕ್ಕೆ 5 ಬ್ರಿಟಿಷ್ ಅಧಿಕಾರಿಗಳು ಸಾವನ್ನಪ್ಪಿದರು. ಆಗ ಹೋರಾಟಗಾರರನ್ನು ಹತ್ತಿಕ್ಕಲು ನಡೆಸಿದ ಗೋಲಿಬಾರ್ನಲ್ಲಿ ಸರಿಸುಮಾರು 30 ಮಂದಿ ಪ್ರಾಣ ತೆತ್ತರು. ಉದ್ವಿಗ್ನ ಪರಿಸ್ಥಿತಿಯನ್ನು ನಿಭಾಯಿಸುವಂತೆ ನಿರ್ದೇಶಿಸಿ ಬ್ರಿಗೇಡಿಯರ್ ಜನರಲ್ ಡಯರ್ನನ್ನು ಪಂಜಾಬ್ ಪ್ರಾಂತ್ಯಕ್ಕೆ ಬ್ರಿಟಿಷ್ ಸರ್ಕಾರ ನೇಮಿಸಿತು. ಜನರಲ್ ಡಯರ್ನ ವಿರುದ್ಧವೂ ದೊಡ್ಡ ಹೋರಾಟಗಳು ನಡೆದವು. ಇದರಿಂದ ಆತ ಜನರಲ್ಲಿ ಭೀತಿ ಹುಟ್ಟಿಸಲು ಸಾರ್ವಜನಿಕ ಸಭೆ ಸಮಾರಂಭಗಳನ್ನು ನಿಷೇಧಿಸಿದ್ದ. ಅವತ್ತು ಏಪ್ರಿಲ್ 13 ಪಂಜಾಬಿಗರಿಗೆ ಸುಗ್ಗಿಯ ಸಂಭ್ರಮವಾಗಿತ್ತು. ಈ ಸುಗ್ಗಿಯ ನೆಪದಲ್ಲಿ ಜಲಿಯನ್ ವಾಲ್ಬಾಗ್ನ ಉದ್ಯಾನವನದಲ್ಲಿ ಸಾರ್ವಜನಿಕ ಸಭೆ ಕರೆಯಲಾಗಿತ್ತು. ಸಭೆ ಕರೆದ ಧುರೀಣರಿಗೆ ಡಯರ್ ಹಾಕಿದ ಸಭಾ ನಿಷೇಧದ ನಿಯಮ ತಿಳಿದಿರಲಿಲ್ಲ. ಕಾರಣ, ದೊಡ್ಡ ಮಟ್ಟಿನ ಪ್ರಚಾರ ಹಾಗೂ ಸಾರ್ವಜನಿಕ ಪ್ರಕಟಣೆಯನ್ನು ಸರ್ಕಾರ ನೀಡಲಿಲ್ಲವಾಗಿತ್ತು. ಇದಾವುದರ ಅರಿವಿಲ್ಲದೆ ಸಾರ್ವಜನಿಕ ಸಭೆಗೆ ಬಂದ ಅಮಾಯಕರ ಮೇಲೆ ಜನರಲ್ ಡಯರ್ ಗುಂಡಿನ ಮಳೆಗೈದಿದ್ದ. ಈ ಘಟನೆಯ ನಂತರ ಬ್ರಿಟಿಷ್ ಸರ್ಕಾರ ಆ ಅಧಿಕಾರಿಯನ್ನು ಪುರಸ್ಕರಿಸಿತು.
ಮತ್ತೊಂದು ಸ್ವಾತಂತ್ರ್ಯ ಸಂಗ್ರಾಮವನ್ನು ಹತ್ತಿಕ್ಕಿದ ಎಂದು ಸಂಭ್ರಮಿಸಿದವು. ಆತನಿಗೆ ಬ್ರಿಟಿಷ್ ಸಾಮ್ರಾಜ್ಯ ರಕ್ಷಕ ಎಂಬ ಬಿರುದನ್ನು ನೀಡಿ ಅವನ ವೀರತ್ವದ ಪ್ರತೀಕ ಎನ್ನುವಂತೆ ಅವನಿಗೆ ಕತ್ತಿಯನ್ನು ಉಡುಗೊರೆಯಾಗಿ ನೀಡಿ 20,000 ಪೌಂಡ್ ನಿಧಿಯನ್ನು ನೀಡಲಾಗಿತ್ತು. ಅವತ್ತು ಆತನಿಗೆ ಶಿಕ್ಷೆ ಕೊಡಿ ಎಂದು ಕೇಳುವ ಗಟ್ಟಿ ಧ್ವನಿ ಅಂದಿನ ಪ್ರಮುಖ ನಾಯಕರಾದ ಗಾಂಧೀಜಿ, ನೆಹರು ಸೇರಿದಂತೆ ಯಾರಿಗೂ ಇರಲಿಲ್ಲ. ಆದರೆ ಜನರಲ್ ಡಯರ್ ಮತ್ತು ಬ್ರಿಟಿಷರ ವಿರುದ್ಧ ಪಂಜಾಬ್ ಸೇರಿದಂತೆ ಇಡೀ ದೇಶದಲ್ಲಿ ಆಕ್ರೋಶದ ಜ್ವಾಲೆ ಕುದಿಯಿತು. ಜನರ ಆಕ್ರೋಶಕ್ಕೆ ಮಣಿದ ಬ್ರಿಟಿಷ್ ಸರ್ಕಾರ ನೆಪ ಮಾತ್ರಕ್ಕೆ ಕಾಟಾಚಾರಕ್ಕೊಂದು ತನಿಖೆಯನ್ನು ಮಾಡಿ ಆತನನ್ನು ಲಂಡನ್ನಿಗೆ ವಾಪಸ್ಸು ಕರೆಸಿಕೊಂಡಿತು. ಅಮಾಯಕ ಮುಗ್ಧ ಜನರ ಮಾರಣ ಹೋಮಕ್ಕೆ ಕಾರಣನಾದ ಆತನನ್ನು ಕೂಡ ವಿಧಿ ಅಷ್ಟೇ ಕ್ರೂರವಾಗಿ ಬಲಿ ತೆಗೆದುಕೊಂಡಿತು. ಈ ಘಟನೆ ನಡೆದ 8 ವರ್ಷದಲ್ಲಿ ಜನರಲ್ ಡಯರ್ ಪಾರ್ಶ್ವವಾಯು ರೋಗಕ್ಕೆ ತುತ್ತಾಗಿದ್ದ. ಆತನಿಗೆ ಕೊನೆಯ ದಿನಗಳಲ್ಲಿ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ. ಮಾಡಿದ ಘೋರ ಅಪರಾಧಕ್ಕೆ ತಕ್ಕ ಶಿಕ್ಷೆ ಎನ್ನುವಂತೆ ನರಳಿ ನರಳಿ 1927 ಹಸುನೀಗಿದ. ಅಲ್ಲಿಗೆ ಭಾರತದ ಇತಿಹಾಸದಲ್ಲಿ ಒಂದು ಕರಾಳ ಅಧ್ಯಯ ಸೃಷ್ಟಿಗೆ ಕಾರಣಕರ್ತನಾಗಿದ್ದವನ ಕತೆ ಅಷ್ಟೇ ಕ್ರೂರವಾಗಿ ಅಂತ್ಯವಾಗಿತ್ತು. ಆದರೆ ಪ್ರತಿಕಾರದ ಸೇಡಿನ ಜ್ವಾಲೆ ಮಾತ್ರ ಇನ್ನೂ ಆರಿರಲಿಲ್ಲ. ತನ್ನವರ ಹತ್ಯೆ ಮಾಡಿದವನನ್ನು ಸಮರ್ಥಿಸಿಕೊಂಡ ಮತ್ತು ಅಂದಿನ ಹತ್ಯೆಯಲ್ಲಿ ಕಾರಣಕರ್ತನಾಗಿದ್ದ ಅಂದಿನ ಪಂಜಾಬ್ನ ಗವರ್ನರ್ ಮೈಕಲ್ನನ್ನು ಮುಗಿಸುವ ಮೂಲಕ ತನ್ನವರ ಆತ್ಮಕ್ಕೆ ಶಾಂತಿ ಕೊಡಲು ಬಯಸಿದ್ದ ಆ ಕ್ರಾಂತಿಕಾರಿ. ಅದಕ್ಕಾಗಿ ಆತ ಬರೋಬ್ಬರಿ 21 ವರ್ಷ ಕಾದಿದ್ದ. ಹಾಗಾದರೆ ಯಾರು ಆ ಕ್ರಾಂತಿಕಾರಿ? ಮೈಕಲ್ನನ್ನು ಮುಗಿಸಲು 21 ವರ್ಷ ಕಾದಿದ್ದು ಏಕೆ? ಈ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಗೆಳೆಯರೇ, ಇದು ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡದ ಬಗ್ಗೆ ಒಂದು ಸಣ್ಣ ಮಾಹಿತಿ. ಈ ವಿಡಿಯೋದ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಭುವನೇಶ್ವರಿ. ನಮಸ್ಕಾರ.